ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಅನುಷ್ಕಾ ಶೆಟ್ಟಿ ಬಾಹುಬಲಿಯಲ್ಲಿ ದೇವಸೇನಳಾಗಿ ಅರುಂಧತಿಯಾಗಿ ಭಾಗಮತಿಯಾಗಿ ಮಿಂಚು ಮೂಡಿಸಿದ್ದ ಬ್ಯೂಟಿ ಆದರೆ ಆಶ್ಚರ್ಯ ಅಂದ್ರೆ ಕೆಲ ಸಮಯದಿಂದ ಅನುಷ್ಕಾ ಎಲ್ಲೂ ಕಾಣಸಿಕ್ತಿರ್ಲಿಲ್ಲ ಆದರೆ ಈಗ ಈ ಚೆಲುವೆ ತವರಿಗೆ ವಾಪಸ್ ಆಗ್ತಾ ಇದ್ದಾರಂತೆ ಹೊಸ ಸುದ್ದಿ ಅಂದ್ರೆ ಕರಾವಳಿ ಚೆಲುವೆ ಈಗ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅನ್ನೋದು ಅನುಷ್ಕಾ ಶೆಟ್ಟಿ ಕನ್ನಡತಿ ಕರಾವಳಿಯ ಚೆಲುವೆ ಕನ್ನಡತೆಯಾಗಿ ಕನ್ನಡ ಸಿನಿಮಾದಲ್ಲೇ ನಟಿಸಿಲ್ಲ ಅಂದ್ರೆ ಹೇಗೆ ಸದ್ಯ ಕನ್ನಡದ ಐತಿಹಾಸಿಕ ಸಿನಿಮಾಗೆ ಅನುಷ್ಕಾ ಕಾಲಿಡಲಿದ್ದಾರೆ ಅನ್ನೋ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಕೇಳಿ ಬರ್ತಿದೆ ಕೆಎಫ್ ಅನ್ನು ಸಿನಿಮಾ ದಾಂಗುಡಿ ಇಟ್ಟ ನಂತರ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ಅನ್ನ ನೋಡೋ ದೃಷ್ಟಿಯೇ ಬದಲಾಗಿದೆ ಈಗ ಯಾವ ಸ್ಟಾರ್ ನಟಿಯೇ ಆಗಿರಲಿ ಕನ್ನಡದಲ್ಲಿ ನಟಿಸೋಕೆ ಒಂದು ಹೆಜ್ಜೆ ಮುಂದಿಡ್ತಾರೆ ಅನಿಷ್ಕಾ ಕೂಡ ಇದಕ್ಕೆ ಹೊರತಲ್ಲ ನಲ್ಲೂ ದೊಡ್ಡ ಸಿನಿಮಾಗಳು ತಯಾರಾಗ್ತಿವೆ ಚಾಲೆಂಜಿಂಗ್ ಸ್ಟಾರ್ ಅಭಿನಯದ ಯಜಮಾನ ಸಿನಿಮಾದ ಟ್ರೇಲರ್ ಬಗ್ಗೆ ಹೈದರಾಬಾದ್ನಲ್ಲೂ ಚರ್ಚೆಯಾಗಿತ್ತು ಅಂತ ಖಳನಟ ರವಿಶಂಕರ್ ಯಜಮಾನ ಟ್ರೇಲರ್ ಲಾಂಚ್ ವೇದಿಕೆಯಲ್ಲಿ ಹೇಳಿಕೊಂಡಿದ್ರು ಹೇಳಿಕೆ ಯಜಮಾನ ಐದು ದಿನ ಯೂಟ್ಯೂಬ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ನ ಈ ಅಬ್ಬರ ಕಂಡು ಪರಭಾಷಾ ಚಿತ್ರರಂಗವೇ ಬೆರಕಾಗಿವೆ ಹೀಗಿರುವಾಗ ಅನುಷ್ಕಾ ಕೂಡ ಕಣ್ಣು ಮುಚ್ಚಿಕೊಂಡು ಕನ್ನಡಕ್ಕೆ ಕಾಲಿಡೋದ್ರಲ್ಲಿ ಅನುಮಾನವಿಲ್ಲ ಅನುಷ್ಕಾ ಶೆಟ್ಟಿ ಕನ್ನಡಕ್ಕೆ ಬಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೋಡಿಯಾಗಿ ಬರ್ತಾರೆ ಅನ್ನೋ ಸುದ್ದಿ ಕೇಳಿ ಬಂದಿದೆ ದರ್ಶನ್ ಅಭಿನಯಿಸಿರೋ ಐತಿಹಾಸಿಕ ಚಿತ್ರ ಮದಕರಿಯಲ್ಲಿ ಅನುಷ್ಕಾ ಶೆಟ್ಟಿ ನಟಿಸೋ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ ಇನ್ನು ಕನ್ನಡದ ಮಾರುಕ ವಿಸ್ತಾರವಾಗಿದೆ ರಾಖಿ ಭಾಯ್ ರಂಗಿನ ನಂತರ ಚಾಲೆಂಜಿಂಗ್ ಸ್ಟಾರ್ ಅಭಿನಯದ ಕುರುಕ್ಷೇತ್ರ ಚಿತ್ರ ಕೂಡ ಬಹುಭಾಷಾ ತಾರಾಗಣದ ಚಿತ್ರವಾಗಿ ತೆರೆಗೆ ಬರ್ತಾ ಇದೆ ದರ್ಶನ್ ಐವತ್ತನೇ ಚಿತ್ರ ದೇಶದ ಹಲವು ಭಾಷೆಗಳಲ್ಲಿ ಕುರುಕ್ಷೇತ್ರ ರಿಲೀಸ್ ಮಾಡೋಕೆ ತಯಾರಿ ಆಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಆ ಕಟ್ಔಟ್ ದರ್ಶನ್ ಹೈಟು ಮತ್ತು ಪರ್ಸನಾಲಿಟಿಗೆ ಸರಿಯಾಗಿ ಹೊಂದಿಕೊಳ್ಳೋ ನಟಿ ಅನುಷ್ಕಾ ಶೆಟ್ಟಿ ಇನ್ನು ವೀರ ಮದಕರಿ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ರಾಕ್ಲೈನ್ ಮನಸ್ಸು ಮಾಡಿದರೆ ಯಾವ ನಟಿಯನ್ನೋ ಬೇಕಾದರೂ ಕನ್ನಡಕ್ಕೆ ಕರೆದುಕೊಂಡು ಬರ್ತಾರೆ ಈ ಕಾರಣದಿಂದಲೇ ಬಾಹುಬಲಿಯ ಬೆಡಗಿ ಕನ್ನಡಕ್ಕೆ ಬರೋದು ಖಚಿತ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಸಲಿ ಸುದ್ದಿ ಅಂದ್ರೆ ಬಾಹುಬಲಿ ನಂತರ ಅನುಷ್ಕಾ ಶೆಟ್ಟಿ ಸ್ವಲ್ಪ ದಪ್ಪ ಆಗಿದ್ದು ಈಗ ಸ್ಲಿಮ್ ಆಗ್ತಿದ್ದಾರೆ ಇದಕ್ಕಾಗಿ ವಿದೇಶದಲ್ಲಿ ಚಿಕಿತ್ಸೆ ಪಡಿತಿರೋ ಬಾಹುಬಲಿ ಬೆಡಗಿ ಸದ್ಯ ಈಗ ಒಪ್ಪಿಕೊಳ್ಳೋ ಚಿತ್ರದ ಬಗ್ಗೆ ಕುತೂಹಲ ಮನೆ ಮಾಡಿದೆ ಈ ಮಾತುಕತೆಗಳು ಸಕ್ಸಸ್ ಆಗಲಿ ಅಂತ ನಾವು ಕೂಡ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಟಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು